ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಈಗ ಒಂದು ಎರಡು ಮೂರು ದಿನದಿಂದ ಕಂಟಿನ್ಯೂ ಆಗಿ ಬೈಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ನ. ಈಗ ಬೈಕ್ನ ತಗೊಂಡ್ಬಿಟ್ರಿ, ಬೈಕ್ ತಗೊಂಡ್ಮೇಲೆ ಅದಕ್ಕೆ ಬೇಕಾದಂಥ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ನಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಬೇಕಾಗುತ್ತೆ. ಆ ಹೆಲ್ಮೆಟ್ ಎಲ್ಲಿ ಸಿಗುತ್ತೆ, ಒಳ್ಳೆ ಚೆನ್ನಾಗಿರೋವು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ಸ್ಗಳು ಈಗ ನಮ್ಮ ನೋಡ್ತಾ ಇದ್ದೀರಾ ಹಿಂದ್ಗಡೆ ಟಾಪ್ ಗೇರ್ ಶಾಪಿಗೆ ಬಂದಿದ್ದೀನಿ. ಇಲ್ಲಿ ಒಳ್ಳೆ ರೀತಿಯ ಹೆಲ್ಮೆಟ್ಸು ಆಮೇಲೆ ಬೈಕ್ಗಳಿಗೆ ಬೇಕಾದಂಥ ಆಕ್ಸೆಸರೀಸು ಎಲ್ಲ ರೀತಿಯಾಗಿ ಸಿಗ್ತವೆ ಅಂತ ಗೊತ್ತಾಯಿತು. ಹಾಗಾಗಿ ಬಂದಿದ್ದೀನಿ. ಯಾಕೆ ತಡ ಮಾಡೋದು, ಒಳಗೋಗಿ ಶಾಪಲ್ಲಿ ಏನೇನು ಸಿಗ್ತವೆ ಡೀಟೇಲಾಗಿ ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ, ಬನ್ನಿ. ಸಡನ್ಲಿ ಏನು ಬ್ರೇಕ್ ಆಗಿಬಿಡ್ತಲ್ಲ ಅಂತ ಅಂದ್ಕೊಬಿಡಿ. ಒಂದು ಸಣ್ಣದಾಗಿ ಪ್ರಮೋಷನ್ ಇತ್ತು. ಏನಂದರೆ ನಮ್ಮ ದಾವಣಗೆರೆ ಹುಡುಗರು ದಾವಣಗೆರೆಯಲ್ಲಿ BCL ಅಂದರೆ ಬ್ಲ್ಯಾಕ್ ಕ್ಯಾಟ್ ಕ್ರಿಯೇಟಿವ್ ಲ್ಯಾಬ್ ಕಡೆಯಿಂದ ನಮ್ಮ ಟೀಮ್ ಇಂಡಿಯಾಗೆ ಶೇರ್ ಮಾಡೋದಕ್ಕೋಸ್ಕರ ಒಂದು ವರ್ಲ್ಡ್ ಕಪ್ ಸಾಂಗ್ ಮಾಡಿದ್ದಾರೆ. ಅದ್ರ ಬಂದುಬಿಟ್ಟು ಗೆದ್ದು ಬಾ ಇಂಡಿಯಾ ಅಂತ ಹೇಳ್ಬಿಟ್ಟು ಆ ಸಾಂಗು ಬ್ಲ್ಯಾಕ್ ಕ್ಯಾಟ್ಸ್ ಕ್ರಿಯೇಟಿವ್ ಲ್ಯಾಬ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ ಅವರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ಹಾಯ್ ಸರ್, ನಮಸ್ತೆ. ಬೈಕ್ಸ್ನ ತಗೊಂಡಿರ್ತೀವಿ, ಅದಕ್ಕೆ ಸೂಟ್ ಆಗಂಗೆ ಒಳ್ಳೆ ರೀತಿಯ ಹೆಲ್ಮೆಟ್ಸ್ಗಳು ಯಾವ್ಯಾವ ಇದಾವೆ, ಬಜೆಟ್ ಫ್ರೆಂಡ್ಲಿ ಅಲ್ಲಿ ಇರಬೇಕು ಆ ಥರ ತೋರಿಸಿ ಸರ್ ನಮಗೆ. ನಮ್ಮ ವೀಕ್ಷಕರಿಗೆಲ್ಲ ಸರ್ ನಮ್ಮ ಹತ್ರ 1000 ಹಿಡಿದು 10,000 ಮಟ್ಟ ಹೆಲ್ಮೆಟ್ಸ್ ಇದಾವೆ ಸರ್. ನಿಮಗೆ ಯಾವ ಬಜೆಟ್ ಅಲ್ಲಿ ಹೇಳಿದ್ರೆ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗ್ ಇಂದನೇ ತೋರಿಸ್, ಸ್ಟಾರ್ಟಿಂಗ್ ಬೇಸಿಕ್ ಮಾಡೆಲ್ಸ್ ಅಲ್ಲಿ ಬಂದ್ರೆ ವೇಗದಲ್ಲಿ 1000 ಸ್ಟಾರ್ಟ್ ಆಗ್ತಾವೆ ಸರ್. ಈಗ ನೋಡಿರ್ತೀರಾ ವೇಗ, ಇದರಲ್ಲಿ ನಿಮಗೆ 1300 ಬಜೆಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಫ್ಲಿಪ್ ಹೆಲ್ಮೆಟ್ ಸಿಗುತ್ತೆ ಸರ್, ಸಿಟಿ ರೈಡ್ಸ್ಗೋಸ್ಕರ ಚೆನ್ನಾಗಿರುತ್ತೆ. ಇದರಲ್ಲಿ ಗ್ರಾಫಿಕ್ಸ್ ಡ್ಯುಯಲ್ ವಿಸರ್ ಅಲ್ಲಿ ಹೋದ್ರೆ 1800 ರೇಂಜ್ ಅಲ್ಲಿ ಹೋದ್ರೆ ವಿತ್ ಡ್ಯುಯಲ್ ವಿಸರ್ ಸಿಗುತ್ತೆ ಸರ್, ಸ್ಟೀಲ್ ಬರ್ಡ್ ಇಂದು ಸ್ಟೀಲ್ ಬರ್ಡ್ ಕಂಪ್ನಿ ಕ್ವಾಲಿಟಿ ವೈಸ್ ಅಂತೂ ಅಲ್ಟಿಮೇಟ್ ಬರುತ್ತೆ ಸರ್. ಈಗ ಫುಲ್ ಹಾಕಲ್ಲ ನಾನು ಅಂದಾಗ ಇದನ್ನ ಓಪನ್ ಮಾಡ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಸಾಕು, ಕಣ್ಣಿಗೆ ಬಟನ್ ಇದೆ ಸರ್ ಅದಕ್ಕೆ ಓಪನ್ ಮಾಡ್ಲಿಕ್ಕೋಸ್ಕರ. ಸ್ಪೆಕ್ಸ್ ಬದಲು ಇದನ್ನ ಯೂಸ್ ಮಾಡಬಹುದು. ಹೌದು ಸರ್, ಲಾಂಗ್ ಡ್ರೈವರ್ ಕಂಫರ್ಟಬಲ್ ಇರುತ್ತೆ ಸರ್ ರೈಡ್ ಮಾಡ್ಲಿಕ್ಕೆ. ಅದೇ ನೀವು ಒಂದು 2000 ಬಜೆಟ್ ಅಲ್ಲಿ ಹೋದ್ರೆ ಸರ್, ಇದು ಡಿಫ್ರೆಂಟ್ ಆಗಿದೆ ನೋಡ್ತಾ ಇದೀರಾ, ಇದನ್ನು ಬಜೆಟ್ ಫ್ರೆಂಡ್ಲಿನೇ ಇದೆ ಸರ್. ಇದು ಎಷ್ಟಾಗುತ್ತೆ ಸರ್ ನೋಡ, ಇದು ಅರೌಂಡ್ 1600 ಸಮಥಿಂಗ್ ಇದೆ ಸರ್. ಸೇಮ್ ಆಪ್ಷನ್ಸ್ ಇದೆನಾ? ಇಲ್ಲ ಸರ್, ಇದು ಸಿಂಗಲ್ ವೈಸರ್ ಅಲ್ಲಿ ಬರುತ್ತೆ. ಅದೇ ನೀವು ಒಂದು 2000 ಬಜೆಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಒಳ್ಳೆ ಗ್ರಾಫಿಕ್ಸ್ ಏನೋ ಸಿಗ್ತಾವ ಸರ್. ನೀವು ಬಂದು 2000 ರೇಂಜ್ ಅಲ್ಲಿ ಬರ್ತಾವ ಸರ್ ಗ್ರಾಫಿಕ್ಸ್, ಮಾತ್ರ ಅಲ್ಟಿಮೇಟ್ ಬರ್ತಾವ ಇದ್ರಲ್ಲಿ. ವೇಗಾ ಬೋಲ್ಟ್ ಅಂತ ಡಿಸೈನ್ಸ್ ಎಲ್ಲ ಸಖತ್ತಾಗಿದಾವೆ. ಮತ್ತೆ ಸರ್, ಮತ್ತೆ ನೀವು ಸ್ಟಡ್ಸ್ ಅಲ್ಲಿ ಬೇಕಂದ್ರೆ ನೀವು ಬ್ರ್ಯಾಂಡ್ ವೈಸ್ 2000 ಅಂಡರ್ 2000 ಬರುತ್ತೆ ಸರ್. ಇದನ್ನು ಬೆಸ್ಟ್ ಹೆಲ್ಮೆಟ್ ಬರುತ್ತೆ ಅಂಡರ್ 2000 ಅಲ್ಲಿ. ಇದರಲ್ಲೂ ನೋಡಬಹುದು ಗ್ರಾಫಿಕ್ಸ್ ಎಷ್ಟು ಸಖತ್ತಾಗಿದೆ ಡಿಸೈನು. ಇದೇ ಬ್ರ್ಯಾಂಡ್ ಅಲ್ಲಿ ನಿಮಗೆ ಇನ್ನು 500 ಇನ್ಕ್ರೀಸ್ ಮಾಡಿದ್ರೆ ಇನ್ನು ಒಳ್ಳೆ ಕ್ವಾಲಿಟಿ ಬರುತ್ತೆ ಸರ್. ಮೇಲ್ಗಡೆ ಇದಾವಲ್ಲ ಇದು ಬಂದು 2500 ಆಗುತ್ತೆ ಸರ್ ಡಿಸ್ಕೌಂಟ್ ಹೋಗಿ. ಇದು ಡ್ಯುಯಲ್ ವಿಸರ್ ಅಲ್ಲಿ ಬರುತ್ತೆ ನಿಮಗೆ, ಹೆವಿ ಪ್ಯಾಡಿಂಗ್ಸ್ ಬರುತ್ತೆ, 2-layer ಪ್ಯಾಡಿಂಗು, ಸ್ಟಚ್ ಬ್ರ್ಯಾಂಡಿಂಗ್ ಸರ್. ಇದರಲ್ಲೂ ಡಿಸೈನ್ ಸಖತ್ತಾಗಿದೆ. ನೆಕ್ಸ್ಟ್ ಸರ್, ಅದೇ ಒಂದು 7000 ರೇಂಜಿಗೆ ಹೋಗ್ತೀನಿ ಅಂದ್ರೆ ಇಂಪೋರ್ಟೆಡ್ ಹೆಲ್ಮೆಟ್ ಬರುತ್ತೆ ಸರ್, HNG ಬ್ರ್ಯಾಂಡಿಂದು. ಮೇಲ್ಗಡೆ ಇದಾವಲ್ಲ? ಹಾ ಸರ್, ಜಾಕೈ HNG ಈ ಬ್ರ್ಯಾಂಡಿನ ಬರ್ತವೆ. 2500 ರೇಂಜ್ ಅಲ್ಲಿ ನಿಮಗೆ ಆಫ್ ರೋಡಿಂಗ್ ಬೇಕಂದ್ರು ಸಿಗ್ತಾವ ಸರ್, ಸ್ಟೀಲ್ ಬರ್ಡ್ ಅಲ್ಲಿ ಇದೆ, ವೇಗದಲ್ಲೂ ಇದೆ, 2100 ಇದಾವ್ ಸರ್. ಇದು ಬೈಕಿಂಗ್ ಬ್ರದರ್ ಹುಡ್ ಅಂತ, ಇದು 40 liters ಬರುತ್ತೆ ಬ್ಯಾಗ್. 2 saddle ಬ್ಯಾಗ್ ಬರ್ತವೆ, ಎರಡು ಸೈಡ್ ಬರ್ತವೆ ಸರ್, 2 bags ಬರ್ತವೆ. ಅದರಲ್ಲೇ ಕಡಿಮೆ ಸ್ವಲ್ಪ ಬಜೆಟ್ ಕಡಿಮೆ ಬೇಕಂದ್ರೆ ಇದು ಬರುತ್ತೆ ಸರ್, ಆರ್ಟಿಫಿಷಿಯಲ್ ಲೆದರ್ ಇಂದು, ಇದನ್ನು ಅಲ್ಟಿಮೇಟ್ ಕ್ವಾಲಿಟಿ ಬರುತ್ತೆ. ಆಮೇಲೆ ಆಲ್ಟರ್ನೇಟ್ ಮಾಡ್ಸಕ್ಕೆ ಬೈಕಿಗೆ ಹ್ಯಾಂಡಲ್ಸ್ ಕೂಡ ಸಿಗ್ತಾವೆ ಇಲ್ಲಿ ನೋಡ್ತಾ ಇದ್ದೀನಿ. ಹಾ ಸರ್, ಬುಲೆಟಿಗೋಸ್ಕರ, ಸ್ಪ್ಲೆಂಡರಿಗೋಸ್ಕರ
ಬಹಳ ಟೈಪ್ಸ್ ಇದಾವ ಸರ್ ಹ್ಯಾಂಡಲ್ ಮಾತ್ರ ಸಿಗ್ತವೆ ಯಾವ ತರ ಬೇಕಾದರೂ ಒಂದು ಒನ್ ಡೇ ಹೇಳಿದ್ರೆ ಮುಂಚೆ ತರಿಸ್ಕೊಡ್ತೀವಿ ಯಾವ ತರ ಬೇಕಾದರೂ ಆಮೇಲೆ ಇದು ಸಣ್ಣ ಬ್ಯಾಗ್ಸ್ ಸರ್ ಇದು ಆರ್ಲಿ ಡಿವಿಷನ್ ಸ್ಟೈಲಿನ ಬ್ಯಾಗ್ ಸರ್ ಇದು ಬುಲೆಟಿಗೋಸ್ಕರ ಮತ್ತೆ ನಿಮಗೆ ಸ್ಪೈನ್ ಬ್ಯಾಗು ಸಿಗುತ್ತೆ ಒಳ್ಳೆ ಕ್ವಾಲಿಟಿಯಲ್ಲೇ ಸಿಗುತ್ತೆ ಸ್ಪೈನ್ ಬ್ಯಾಗ್ ಸರ್ ಲಾಂಗ್ ರೈಡ್ಸಿಗೋಸ್ಕರ ಹಿಮಾಲಯನ್ ಎಕ್ಸ್ಪಲ್ಸ್ ಅಂತ ಆಫ್ ರೋಡಿಂಗ್ ಬೈಕ್ಸ್ ಗೆ ನಿಮಗೆ ಬ್ಯಾಗ್ ಹಾಕ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಮ್ಯಾಗ್ನೆಟಿಕ್ ಬ್ಯಾಗ್ ಸಿಗ್ತಾವ ಸರ್ ಮ್ಯಾಗ್ನೆಟಿಕ್ ಜಸ್ಟ್ ಮ್ಯಾಗ್ನೆಟಿಕ್ ಆಯ್ತು ಸರ್ ಇದು ಮ್ಯಾಗ್ನೆಟಿಕ್ ಬರುತ್ತೆ ಸರ್ ಬ್ಯಾಗ್ ಇದು ಜಸ್ಟ್ ಟ್ಯಾಂಕಿಗೆ ಸ್ಟಿಕ್ ಮಾಡಬೇಕಷ್ಟೇ ಸರ್ ಮ್ಯಾಗ್ನೆಟಿಕ್ ಬರುತ್ತೆ ಸರ್ ಎಕ್ಸ್ಪಲ್ಸ್ ಹಿಮಾಲಯನ್ ಅಂತ ಆಫ್ ರೋಡ್ ಬೈಕ್ಸ್ ಗೆ ಚೆನ್ನಾಗಿ ಸರ್ ಸರ್ ಈಗ ಬಜೆಟ್ ಒಳಗೇನೆ ಒಳ್ಳೆ ಕಂಪನಿ ಒಳ್ಳೆ ಸರ್ಟಿಫೈಡ್ ಇರೋ ಹೆಲ್ಮೆಟ್ಸ್ ತೋರಿಸಿ ಸರ್ ಬನ್ನಿ ತೋರಿ ಸರ್ ಇದು ಬರುತ್ತೆ ನಿಮಗೆ ಆಕ್ಸಾರ್ ಅಲ್ಲಿ ಟೂ ಲೇಯರ್ಸ್ ಆಫ್ ಪ್ಯಾಡಿಂಗ್ ಬರುತ್ತೆ ಆಂಟಿ ಫಾಗ್ ವೈಸರ್ ಬರುತ್ತೆ ಸರ್ ಮತ್ತೆ ನಿಮಗೆ ಡಿ ಲಾಕ್ ಸಿಗುತ್ತೆ ಸರ್ ಇದರಲ್ಲಿ ಲಾಕ್ ಸೇಫ್ಟಿ ಬರುತ್ತೆ ಡಿ ಲಾಕ್ ಸಿಗುತ್ತೆ ಇಂಟರ್ಕಾಮ್ ಆಗಬಹುದು ಸ್ಪೇಸ್ ಇರುತ್ತೆ ಇದಕ್ಕೆ ವಿತ್ ಡ್ಯುಯಲ್ ವೈಸರ್ ಬರುತ್ತೆ ಸರ್ ಆಂಟಿ ಫಾಗ್ ಗ್ಲಾಸ್ ಬರುತ್ತೆ ನಿಮಗೆ ಒಳಗೆ ತೊಂದರೆ ಆಗಬಾರ್ದಂತ ಆಂಟಿ ಫಾಗ್ ಬರುತ್ತೆ ಅದರಲ್ಲಿ ಮತ್ತೆ ನಿಮಗೆ ರೆಟ್ರೋ ಸ್ಟೈಲ್ ಅಲ್ಲಿ ಬೇಕಂದ್ರೆ ಆಕ್ಸಾರ್ ಅಲ್ಲೇ ಬರುತ್ತೆ ಲೆದರ್ ಫಿನಿಶ್ ಬರುತ್ತೆ ಇದು ಇದು ರೆಟ್ರೋ ಸ್ಟೈಲ್ ಬರುತ್ತೆ ಇದು ನಿಮಗೆ ಕಾಂಟಿನೆಂಟಲ್ ಜಿಟಿ ಇಂಟರ್ಸೆಪ್ಟರ್ ಆತರ ಬೈಕ್ಸ್ ಅಲ್ಟಿಮೇಟ್ ಲುಕ್ ಕೊಡುತ್ತೆ ಸರ್ ಇದು ಸರ್ ಇದಕ್ಕೆ ಲಾಕ್ ಇರುತ್ತೆ ಸರ್ ಇಲ್ಲಿ ಇದು ಅನ್ಲಾಕ್ ಮಾಡಿದ್ರೆ ಮಾತ್ರ ವೈಸರ್ ಅನ್ಲಾಕ್ ಆಗುತ್ತೆ ಒಳಗೆಲ್ಲ ಲೆದರ್ ಫಿನಿಶ್ ಬರುತ್ತೆ ಕ್ವಾಲಿಟಿ ವೈಸ್ ಅಂತೂ ಅಲ್ಟಿಮೇಟ್ ಬರುತ್ತೆ ಸರ್ ಇವು ಆಫ್ ಫೇಸ್ ಹೆಲ್ಮೆಟ್ಸ್ ಇದಾವಲ್ಲ ಇವು ಏನ್ ರೇಟ್ ಆಗಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ನಿಮಗೆ 850 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಆಟಮ್ ಅಂತ ವೇಗಾದೆ ಸರ್ ಅಲ್ಟಿಮೇಟ್ ಕ್ವಾಲಿಟಿ ಬರುತ್ತೆ ಕ್ವಾಲಿಟಿ ವೈಸ್ ಇದು ಸ್ಕೂಟಿ ಅವಕ್ಕೆಲ್ಲ ಚೆನ್ನಾಗಿ ಹೌದು ಸರ್ ಲೇಡೀಸ್ ಗೋಸ್ಕರ ಬಹಳ ಚೆನ್ನಾಗಿ ಸರ್ ಬೈಕಿಗೆಲ್ಲ ಸೈಡ್ ಬಾಕ್ಸ್ ಹಾಕ್ತೀವಲ್ಲ ಇದು ಎಷ್ಟಾಗುತ್ತೆ ಸರ್ ಕಾಸ್ಟ್ ಸರ್ ಇದು 1700 ಬರುತ್ತೆ ಸರ್ ಸ್ಟಡ್ಸ್ ಬ್ರ್ಯಾಂಡ್ ಇಂದು ಸರ್ ಕ್ವಾಲಿಟಿ ವೈಸ್ ಅಂತೂ ಅಲ್ಟಿಮೇಟ್ ಬರುತ್ತೆ ಸರ್ ಇದು 25 ಲೀಟರ್ಸ್ ಬರುತ್ತೆ ಇದರಲ್ಲೇ ನಿಮಗೆ ಕಡಿಮೆದು ಸಣ್ಣದ್ ಬೇಕಂದ್ರೆ ಇದೆ ಸರ್ ಇದು 1200 ಆಗುತ್ತೆ ಸರ್ ಇದನ್ನು ಸಣ್ಣ ಸೈಜ್ ಸರ್ ಇಲ್ಲಿ ಬೈಕಿಗೆ ರೈನ್ ಬ್ಯಾಗ್ ಕೂಡ ಹಾಕ್ಬಿಟ್ಟಿದ್ದೀರಾ ಚೆನ್ನಾಗಿದೆ ಸರ್ ಒಳ್ಳೆ ಬ್ರ್ಯಾಂಡಿಂಗ್ ಸರ್ ಇದು ಸ್ಟ್ರಾಪ್ ಇದೆ ಕೆಳಗೆ ಸ್ಟ್ರಾಪ್ ಕೊಟ್ಟಿದ್ದಾರಾ ಇದನ್ನು ಬೈಕಿಂಗ್ ಬ್ರದರ್ ಉಡ್ಡಿಂದೆ ಸರ್ ಅವಾಗ್ಲೇ ತೋರಿಸಿದ್ನಲ್ಲ ನಿಮಗೆ ಬ್ರ್ಯಾಂಡ್ ಸ್ಯಾಡಲ್ ಬ್ಯಾಗ್ ತೋರಿಸಿದ್ನಲ್ಲ ಅದೇ ಬ್ರ್ಯಾಂಡ್ ನಿಂದು ಸರ್ ಬೈಕಿಂಗ್ ಬ್ರದರ್ ಉಡ್ ಅಂತ ಸಿಂಗಲ್ ಓವರ್ ಚೆನ್ನಾಗಿದೆ ಕೆಳಗಡೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ಹೌದು ಸರ್ ಲಾಕ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ಸರ್ ಅದು ಮ್ಯಾಗ್ನೆಟಿಕ್ ಅಂತ ತೋರಿಸಿದ್ರಲ್ಲ ಹಾಂ ಸರ್ ಬೈಕ್ ಹಂಗೂ ರೆಡಿ ಇದೆ ತೋರಿಸ್ಬಿಡೋಣ ಅದನ್ನು ಹಾಂ ಸರ್ ತೋರಿಸ್ಬಿಡ್ತೀನಿ ಇದು ನೋಡಿ ಸರ್ ಏನಿಲ್ಲ ಸಿಂಪ್ಲಿ ಹಿಂಗೆ ಫಿಟ್ ಆಗಿಬಿಡುತ್ತೆ ಸರ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಬರುತ್ತೆ ಸರ್ ನಿಮಗೇನು ರೈಡಲ್ಲಿ ಕಂಫರ್ಟೇಬಲ್ ಇರುತ್ತೆ ಸರ್ ಏನು ಪ್ರಾಬ್ಲಮ್ ಆಗಲ್ಲ ಅದು ಸ್ಟ್ರಾಪ್ ಅಂದ್ರೆ ಸ್ಟ್ರಾಪ್ ಹಾಕಬಹುದು ಸರ್ ಕೆಳಗೆ ಕಟ್ಟಿ ಕಟ್ಟಬಹುದು ಸರ್ ಸೇಫ್ಟಿ ಇನ್ನು ಜಾಸ್ತಿ ಇರುತ್ತೆ ನೋಡ್ತಾ ಇದ್ದೀರಾ ರೈಡ್ ಹೋಗಕ್ಕೆ ಬೈಕ್ ರೆಡಿ ಇದೆ ಅಣ್ಣವ್ರು ಕೊಟ್ರೆ ತಗೊಂಡ್ ಹೋಗಂದ್ರೆ ಡೌನ್ ಬೋರ್ಡ್ ಒಂದು ಬಿಡಿದ್ರು ಸರ್ ಓಕೆ ಮತ್ತೆ ನೆಕ್ಸ್ಟ್ ಶೂಸ್ ಎಲ್ಲ ಬೇಕಾಗ್ತಿರತ್ತೆ ರೈಡ್ ಹೋಗೋರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ರೈಡ್ ಮಾಡುವಾಗ ಸೇಫ್ಟಿಗೋಸ್ಕರ ಈ ಶೂಸ್ ಹಾಕ್ಬೋದು ಸರ್ ಕ್ವಾಲಿಟಿ ವೈಸ್ ಅಲ್ಟಿಮೇಟ್ ಬರುತ್ತೆ ಸರ್ ಇದು ಗ್ರಿಪ್ ಕೂಡ ಸಖತ್ತಾಗಿರುತ್ತೆ ಹಾಂ ಸರ್ ರೈಡಿಂಗ್ ಕಂಫರ್ಟ್ ಇರುತ್ತೆ ಸರ್ ಇದು ಇದು ಬಿಟ್ಟು ನಿಮಗೆ ಬಜೆಟ್ ಜಾಸ್ತಿ ಸ್ವಲ್ಪ ಹೋಗ್ತಿರಂದ್ರೆ ರೈಡಿಂಗ್ ಶೂಸ್ ಸಿಗ್ತಾವ ಸರ್ ನಿಮಗೆ ಆಯ್ಟಾ ಬ್ರ್ಯಾಂಡಿಂದ ಶಾಪಿಂಗ್ ವಿಸಿಟ್ ಮಾಡಿದ್ರೆ ತಂದು ಕೊಡಿಸ್ತೀವಿ ಸರ್ ಸರ್ ರೈಡ್ ಹೋಗಕ್ಕೆಲ್ಲ ಜಾಕೆಟ್ಸ್ ಎಲ್ಲ ಬೇಕಾಗ್ತವೆ ಏನ್ ರೇಟ್ ಇಂದ ಸ್ಟಾರ್ಟ್ ಆಗ್ತವೆ ಸರ್ 5000 ಇಂದ ಸ್ಟಾರ್ಟ್ ಆಗ್ತವೆ ಸರ್ ಜಾಕೆಟ್ ಬಂದು ನಿಮಗೆ ಲೆವೆಲ್ 2 ಆರ್ಮರ್ಸ್ ಇಂದ ಬರುತ್ತೆ ಸರ್ ನಿಮಗೆ ಕ್ವಾಲಿಟಿ ಯಾವ ತರ ಚೇಂಜ್ ಆಗುತ್ತೋ ಆ ತರ ಪ್ರೈಸು ಚೇಂಜ್ ಆಗುತ್ತೆ ಸರ್ ಆಕ್ಸಾರ್ ಇಂದು ಇದೆ
ಕಡಿಮೆ ರೇಟಿಗೆ ಲೆವೆಲ್ 1 ಜಾಕೆಟ್ ಸಿಗ್ತವ ಸರ್, ಅದು ನಾವು ಇದು ಮಾಡಲ್ಲ, ತರಸಲ್ಲ ಆ ತರ ಕ್ವಾಲಿಟಿ, ಅದು ಕ್ವಾಲಿಟಿ ಇರಲ್ಲ ಅಂತ ತರಸಲ್ಲ ಸರ್. ಇದು ನಿಮಗೆ ರೇನ್ ಜಾಕೆಟ್ ಸರ್, ಇದು ಜಾಕೆಟ್ ಮೇಲೆ ರೇನ್ ಪ್ರೊಟೆಕ್ಷನ್ ಗೋಸ್ಕರ, ಅದರ ಮೇಲೆ ಇನ್ನೊಂದು ಜಾಕೆಟ್. ಹೌದು ಸರ್, ರೈನ್ ಕೋಟ್ಸ್ ಜಾಕೆಟ್ಸ್ ಎಲ್ಲ ನೋಡಿದ್ವಿ. ಈಗ ಬೈಕಿಗೆ ಗ್ಲೌಸಸ್ ಎಲ್ಲ ಬೇಕಾಗ್ತವೆ. ಹೌದು ಸರ್, ರೈಡಿಂಗ್ ಗೋಸ್ಕರ ಸೇಫ್ಟಿಗೆ ಬೇಕಾಗುತ್ತೆ. ಇದು 800 ಇಂದ ಸ್ಟಾರ್ಟ್ ಆಗುತ್ತೆ. 500 ಇಂದ ಸ್ಟಾರ್ಟ್ ಆಗುತ್ತೆ ಸರ್, 2500 ಮೊತ್ತ ಅವೈಲೇಬಲ್ ಇದೆ ಸರ್. ಇನ್ನು ನಿಮಗೆ ಜಾಸ್ತಿ ಪ್ರೈಸ್ ಇಂದ ಬೇಕಂದ್ರೆ ತರಿಸ್ಕೊಡ್ತೀವಿ ಸರ್, ಕ್ವಾಲಿಟಿ ವೈಸ್ ಯಾವ ಕ್ವಾಲಿಟಿ ಬೇಕಾದ್ರೂ ಸಿಗುತ್ತೆ ಸರ್. ಓಕೆ, ನಮ್ಮ ಬಜೆಟ್ಗೆ ಹೆಂಗ್ ಸಿಗುತ್ತೋ ಅದೇ ತರ ಕ್ವಾಲಿಟಿನ ಆದಷ್ಟು. ಹೌದು ಹೌದು ಸರ್, ಹೌದು ಸರ್. ಸರ್ ನೆಕ್ಸ್ಟ್ ಏನ್ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ? ಇದು ಬಂದು ಹಿಮಾಲಯನ್ ಇಂದು ಸರ್, ಇದು ಇದು ಎಜಿ ಸ್ಟಾರ್ ಬ್ರ್ಯಾಂಡ್ ಇಂದ ಬರುತ್ತೆ. ಅಂದ್ರೆ ಬೈಕಿಗೋಸ್ಕರ ಚೆನ್ನಾಗಿ ಇದು ಇರುತ್ತೆ ಸರ್, ಸೇಫ್ಟಿಗೋಸ್ಕರ ಬಿದ್ರೆ ಬೈಕಿಗೆ ಏನು ಸ್ಕ್ರಾಚಸ್ ಆಗಲ್ಲ ಸರ್. ಯಾವ್ಯಾವ ತರ ಕ್ವಾಲಿಟಿ ಕೇಳ್ತೀರಾ ಆ ತರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಸರ್, ಮಾಡೆಲ್ಸ್ ಪ್ರಕಾರ ರೇಟ್ ಚೇಂಜ್ ಆಗುತ್ತೆ ಸರ್. ನೆಕ್ಸ್ಟ್ ಏನ್ ತೋರಿಸ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಅಲ್ಲಿ ಕೇಳಿದ್ರಲ್ಲ ಸೋಲೋ ರೈಡ್ ಮಾಡಿ, ಆ ತರ ನಿಮಗೆ ಬ್ಯಾಕ್ ಕಟ್ಕೊಳ್ಳಿಕ್ಕೆ ಕ್ಯಾರಿಯರ್ ಬೇಕಂದ್ರು ಸಿಗುತ್ತೆ ಸರ್. ಪಿಲಿಯನ್ ರೈಡರ್ ಇದ್ರೆ ನಿಮ್ ಜೊತೆಗೆ ಈ ಕ್ಯಾರಿಯರ್ ಬರುತ್ತೆ ಸರ್, ಇದ್ರಲ್ಲಿ ನೀವು ಬ್ಯಾಗ್ ಕಟ್ಕೊಂಡು ಹೋಗ್ಬೋದು. ಇದನ್ನ ಬ್ಯಾಗ್ ಮತ್ತೆ ಬೈಕ್ ಅಟ್ಯಾಚ್ ಮಾಡಿಸಿ ಇದ್ರ ಮೇಲೆ ಬ್ಯಾಗ್ ಕಟ್ಕೊಂಡು ಹೋಗ್ಬೋದು. ಇದು ಯಮಹಾ MT15 ಇಂದ ಸರ್, ಎಲ್ಲ ಬೈಕ್ಸ್ ಇಂದ ಅವೈಲೇಬಲ್ ಇದೆ ಸರ್. ಸ್ಪೋರ್ಟ್ಸ್ ವೆಹಿಕಲ್ಸ್ ಇಂದ ಸಿಗುತ್ತೆ. ಹೌದು ಸರ್. ಸರ್ ಮತ್ತೆ ನಿಮಗೆ ಸ್ಯಾಡಲ್ ಬ್ಯಾಗ್ ಹಾಕ್ಲಿಕ್ಕೆ, ಇಲ್ಲಿ 2 ಬ್ಯಾಗ್ಸ್ ತೋರಿಸಿದ್ನಲ್ಲ ನಾನು, ಆ ತರ ಬ್ಯಾಗ್ಸ್ ಹಾಕ್ಲಿಕ್ಕೆ ಸ್ಯಾಡಲ್ ಸ್ಟೇ ಬೇಕಾಗುತ್ತೆ ಸರ್, ಸ್ಯಾಡಲ್ ಸ್ಟೇನು ಅವೈಲೇಬಲ್ ಇದೆ ಸರ್. ಈ ತರ ಸ್ಯಾಡಲ್ ಸ್ಟೇ ಬರುತ್ತೆ, ಮೋಟೋಕೈಲ್ ಬ್ರ್ಯಾಂಡ್ ಇಂದ ಇದೆ ಸರ್. ಮತ್ತೆ ನಿಮಗೆ ಬೈಕ್ಗೋಸ್ಕರ ಸೇಫ್ಟಿ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮು ಇಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಸರ್, ನಾವು PPF ಅದನ್ನು ಮಾಡ್ಕೊಡ್ತೀವಿ. PPF ನಿಮಗೆ ಒಳ್ಳೆ ಬ್ರ್ಯಾಂಡಿನ ಪೇಪರ್ ಸಿಗುತ್ತೆ ಸರ್, 3 ಲೇಯರ್ಸ್ ಇಂದು ಕಾರ್ವಾರ್ ಪೇಪರ್ ಸಿಗುತ್ತೆ ಸರ್, ನಿಮಗೆ 3M ಸಿಗುತ್ತೆ. ಯಾವ ತರ ನೀವು ಖರ್ಚು ಮಾಡ್ತೀರಾ ಆ ತರ ಸಿಗುತ್ತೆ ಸರ್ ಪೇಪರ್. ಹೌದು ಸರ್, ಇಲ್ಲೇ ಮಾಡ್ಕೊಡ್ತೀವಿ ಸರ್, ಇಲ್ಲೇ ಮಾಡ್ಕೊಡ್ತೀವಿ. ಹೌದು ಸರ್. ಇವನ್ನೆಲ್ಲ ಅಟ್ಯಾಚ್ ಕೂಡ ನೀವೇ ಮಾಡ್ತೀರಾ ಬೇರೆ ಕಡೆ? ಇಲ್ಲ ಸರ್, ಇಲ್ಲೇ ಎಲ್ಲ ಫಿಟ್ ಆಗ್ಬಿಡುತ್ತೆ, ಇಲ್ಲೇ ಮಾಡ್ಕೊಡ್ತೀವಿ ಸರ್. ಶಾಪ್ ಅಲ್ಲಿ ಬಂದ್ರೆ ತಗೊಂಡು ಇನ್ಸ್ಟಾಲೇಷನ್ ಇಲ್ಲೇ ಆಗುತ್ತೆ ಸರ್, ಹೊರಗೆ ಒಂದ್ ನಟ್ ತರ್ಸಕ್ಕೂ ಕಳ್ಸಲ್ಲ ಸರ್. ಹಂಗಂದ್ರೆ ಚೆನ್ನಾಗಲ್ಲ ಸರ್, ಇಲ್ಲೇ ಬರ್ಬೋದು ಎಲ್ಲ, ಎಲ್ಲ ಒಂದೇ ಹತ್ರ ಸಿಗುತ್ತೆ ಅಂದ್ರೆ ಎಲ್ಲ ಸಿಗುತ್ತೆ ಸರ್. ಈಗ ಬೈಕ್ ರೈಡ್ ಹೋಗ್ಬೇಕಾರ ಫೋಕಸ್ ಆಗಿರ್ಬೇಕು ಲೈಟು, ಅದಕ್ಕೆ ಯಾವ ಬಲ್ಬ್ಸ್ ಎಲ್ಲ ಇದಾವೆ ತೋರಿಸಿ ಸರ್? ನಿಮಗೆ ಇಲ್ಲಿ 500 ಇಂದ 5000 ಮಟ್ಟ ಇದೆ ಸರ್, ಬರೀ ಹೆಡ್ ಲೈಟ್ ಬಲ್ಬ್ ಸರ್, ರಿಪ್ಲೇಸ್ ಮಾಡ್ಕೊನ್ನೋದಷ್ಟೇ ಸರ್. ಇವೆಲ್ಲ HJ ಇದೆ ಸರ್, ಇವೆಲ್ಲ ಕ್ವಾಲಿಟಿ ವೈಸ್, ಇದು ಪೂರ್ತಿ ಹೆಡ್ ಲೈಟೇ ಸರ್. ಇದು ಇದು ನಿಮಗೆ ಮೋಟೋಕೇರ್ HID ಕಿಟ್ ಸಿಗುತ್ತೆ ಸರ್, ಇಲ್ಲಿ ಬೇಕಂದ್ರೆ HID ಕಿಟ್ ಸಿಗುತ್ತೆ. ಇದು ಪ್ರೊಫೆಷನಲ್ ಬರುತ್ತೆ ಸರ್, ಇದ್ರ ಫೋಕಸ್ ಹೆಡ್ ಲೈಟ್ ಆಯ್ತು, ಫಾಗ್ ಲೈಟ್ ಸರ್. ಸರ್ ನಿಮಗೆ ಫಾಗ್ ಲೈಟ್ಸ್ ಅಲ್ಲೂ ಅಷ್ಟೇ ಸರ್, 1000 ಇಂದ 20,000 ಮೊಟ್ಟ ಇದೆ ಸರ್. ಇದು ಬಂದು ಮ್ಯಾಕ್ ಡಾಗ್ ಇದೆ, ರೆಡಿ ಸ್ಟಾಕ್ ಅಲ್ಲಿ ಇದೆ ಸರ್, 1000 ಇಂದ 20,000 ಮೊಟ್ಟನು ರೆಡಿ ಸ್ಟಾಕ್ ಅಲ್ಲಿ ಇದೆ ಸರ್. ಇವೆಲ್ಲ ಕ್ಲಾಂಪ್ಸ್ ಫಿಟ್ಟಿಂಗ್ ಸರ್ ಅದ್ರದ್ದು ಫಾಗ್ ಲೈಟ್ಸ್ ಇಂದು. ಇದೂ ಬೆಸ್ಟ್ ಇದೆ ಸರ್ ನಿಮಗೆ HJ, ಇದು ಮಿನಿ ಡ್ರೈವ್ ಅಂತ, ಇದೂ ಚೆನ್ನಾಗಿ ಬರುತ್ತೆ ಸರ್ ಕ್ವಾಲಿಟಿ ವೈಸ್ ಸರ್. ಈಗ ಬೈಕ್ ಮೇಲೆ ಟ್ಯಾಂಕಿಗೆ ಪ್ರೊಟೆಕ್ಷನ್ಸ್ ಅಂತ ಯಾವ್ದಾರ ಸ್ಟಿಕ್ಕರ್ಸ್ ಇದಾವೆ ಸರ್? ಸರ್ ಈ ತರ ಸ್ಟಿಕ್ಕರ್ ಬಳಸ್ತಾವೆ ಸರ್. ಇದು ಬಂದು ನಿಮಗೆ NF 200 ಇಂದು, ಇದು ಬಂದು KTM ಇಂದು, ಈ ತರ ಎಲ್ಲ ಬ್ರ್ಯಾಂಡಿನವು ಇದಾವೆ ಸರ್, ಸ್ಟಿಕ್ಕರ್ಸ್ ಅವೈಲೇಬಲ್ ಇದೆ. ಎಷ್ಟಾಗುತ್ತೆ ಸರ್, ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವು 350 ಇಂದ ಸ್ಟಾರ್ಟ್ ಆಗ್ತಾವೆ ಸರ್, ಜಸ್ಟ್ ನಿಮಗೆ ಟ್ಯಾಂಕಿಗೆ ಬೇಕಾದ್ರೂ ಸಿಗುತ್ತೆ ಸರ್. ಇದು ಫುಲ್ ಬರುತ್ತೆ, ನಿಮಗೆ ಬೇರೆ ಟ್ಯಾಂಕಿಗೆ ಬೇಕಂದ್ರೂ ಸಿಗುತ್ತೆ. ಬೈಕ್ಸ್ ಗೆ ಚೈನ್ ಇಂಪಾರ್ಟೆಂಟ್. ಹೌದು ಸರ್, ಅದು ಚೈನ್ ಲೂಪ್ಸ್ ಏನಾರ ಸಿಗ್ತಾವ? ಇದೆ ಸರ್ ಚೈನ್ ಲೂಪ್, ಚೈನ್ ಕ್ಲೀನರು ಸರ್. ಇದು ಚೈನ್ ಲೂಪ್ ಸರ್, ಇದು ಚೈನ್ ಗೆ ಲೂಪ್ ಮಾಡೋದು. ನಿಮಗೆ ಕ್ಲೀನರು ಸಿಗುತ್ತೆ ಸರ್. ಸರ್ ನಿಮಗೆ ಕ್ಲೀನರ್ ಬಂದು ಸರ್, ಇದು ಚೈನ್ ಕ್ಲೀನರ್ ಸರ್, ಇದು ಇದು ಬಂದು ಚೈನ್ ಕ್ಲೀನರ್, ಕ್ಲೀನ್ ಮಾಡಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಸರ್ ಚೈನ್ ಒಳ್ಳೆ ಲೈಫ್ ಬರುತ್ತೆ. ಒಂದ್ ಲ್ಯೂಬಿಗೆ 300 ಕಿಲೋಮೀಟರ್ಸ್ ರನ್ ಮಾಡುವುದು ಸರ್ ಒಂದ್ ಸ್ಪ್ರೇಗೆ. ಮತ್ತೆ ವ್ಯಾಕ್ಸ್ ಪಾಲಿಶಸ್ ಎಲ್ಲ ಸಿಗ್ತವೆ ಸರ್ ನಿಮಗೆ ಬೈಕ್ಸ್ ಗೆ, ಎಲ್ಲ ಅವೈಲೇಬಲ್ ಇದೆ, ಒಳ್ಳೆ ಬ್ರ್ಯಾಂಡಿನವೇ ಇದಾವೆ ಸರ್ ಎಲ್ಲ. ಆಮೇಲೆ ಈಗ ರೈಡ್ ಹೋಗ್ಬೇಕಾದ್ರೆ ನಮ್ಗೆ GPS ನೋಡ್ಕೊಳಕ್ ಬೇಕಾಗ್ತಿರತ್ತೆ, ಹಗಲೆಲ್ಲ ಗಾಡಿ ನಿಲ್ಲಿಸೋದು, ಮೊಬೈಲ್ ಎಲ್ಲ ತೆಗೆಯೋದು, GPS ಎಲ್ಲಿದೀರ ಅಂತ ನೋಡ್ಕೊಳಕ್ ತೊಂದ್ರೆ ಆಗ್ತದೆ. ಅದಕ್ಕೂ ಸೊಲ್ಯೂಷನ್ ಇದೆ ಸರ್ ನಿಮಗೆ, ಇದರಲ್ಲಿ ವಿತ್ ಚಾರ್ಜಿಂಗು ಬರುತ್ತೆ, ವಿತೌಟ್ ಚಾರ್ಜಿಂಗು ಬರುತ್ತೆ ಸರ್.
ಇದು ಬಂದಿ ವಿತ್ ಚಾರ್ಜಿಂಗ್ ಇದು ಸರ್ ಮೊಬೈಲ್ ಹೋಲ್ಡರ್ BSDDP ಬ್ರ್ಯಾಂಡ್ ಇಂದ ಬರುತ್ತೆ ಇದು ಕ್ವಾಲಿಟಿ ವೈಸ್ ಅಂತೂ ಅಲ್ಟಿಮೇಟ್ ಬರುತ್ತೆ ಸರ್ ಜೀರೋ ವೈಬ್ರೇಷನ್ ಬರುತ್ತೆ ಚಾರ್ಜ್ ಇಡ್ಕೋಬಹುದು ಸರ್ ನೀವು ಇಲ್ಲೇ ಕನೆಕ್ಷನ್ ಮಾಡ್ಕೊಳ್ಳಿ ಹೌದು ಸರ್ ಚಾರ್ಜ್ ಇಡ್ಕೋ ಹೌದು ಸರ್ ಕನೆಕ್ಷನ್ ಮಾಡ್ಕೊಳ್ತೀವಿ ಸರ್ ಇಲ್ಲೇ ಇದರಲ್ಲೇ ನಿಮಗೆ ಒಳ್ಳೆ ಬ್ರ್ಯಾಂಡಿನ ಹೋಗಬೇಕಂದ್ರೂ ಅವೈಲೇಬಲ್ ಇದೆ ಸರ್ 10,000 ಮಟ ಮೊಬೈಲ್ ಹೋಲ್ಡರ್ಸ್ ಅವೈಲೇಬಲ್ ಇದೆ ಸರ್ ಸ್ಟಾರ್ಟಿಂಗ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ನಿಮಗೆ 350 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಮೊಬೈಲ್ ಹೋಲ್ಡರ್ 350 ಇಂದ 10,000 ತನಕನ ಸಿಗುತ್ತೆ ಹೌದು ಸರ್ ವೈರ್ಲೆಸ್ ಸಿಗುತ್ತೆ ಸರ್ ನಿಮಗೆ ಬೇಕಂದ್ರೆ ಬೋಬೋದಲ್ಲಿ ಬರುತ್ತೆ ವೈರ್ಲೆಸ್ ಮೊಬೈಲ್ ಹೋಲ್ಡರ್ ಸಿಗುತ್ತೆ ಸರ್ ಅಷ್ಟೇ ಅಲ್ಲದೆ ಕೀ ಚೈನ್ಸ್ ಕೂಡ ಸಿಗುತ್ತೆ ಇಲ್ಲಿ ಬನ್ನಿ ನೋಡೋಣ ನೋಡಿ ಇಷ್ಟೊಂದು ವೆರೈಟೀಸ್ ಆಫ್ ಕೀ ಚೈನ್ಸ್ ಎಲ್ಲ ಸಿಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಟ್ಯಾಂಕಿಗೆ ಸ್ಟಿಕ್ಕರ್ಸ್ ಆಗಿರ್ಬೋದು ಆಮೇಲೆ ಬ್ರೇಕ್ಸ್ ಗೆಲ್ಲ ಸೇಫ್ಟಿಗೆ ಅಂತ ಅವೆಲ್ಲ ಸಪರೇಟ್ ಆಗಿ ಸಿಗ್ತಾವೆ ನಿಮಗೆ ಇದೆಲ್ಲ ನೋಡ್ತಾ ಇದ್ದೀರಿ ನೀವು ಆಮೇಲೆ ಬೈಕಿಗೆ ಅಂಟಿಸೋಕೆ ಸ್ಟಿಕ್ಕರ್ಸ್ ಎಲ್ಲ ಸಿಗ್ತವೆ ಬೈಕ್ನ ವಾಶ್ ಮಾಡ್ಕೊಳೋದಕ್ಕೆ ಅವು ಕ್ಲಾತ್ಸ್ ಕೂಡ ಸಿಗ್ತವೆ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಕ್ಲಾತ್ಸ್ ಎಲ್ಲ ಸಿಗ್ತವೆ ಸರ್ ಪೂರ್ತಿ ಶಾಪ್ ನೋಡಿದೆ ಖುಷಿಯಾಯಿತು ಬಂದು ಅಂದರೆ ಒಂದಲ್ಲ ಇಡೀ ಎಲ್ಲ ಸೆಟ್ಟೇ ಸಿಗುತ್ತೆ ನಿಮ್ಮ ಹತ್ರ ನೋಡಿ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ನಿಮ್ಮ ಶಾಪಿಗೆ ಬಂದ್ರೆ ನಮ್ಮ ಕಡೆಯಿಂದ ಕೊಡೋಣ ನಿಮ್ಮ ಕಡೆಯಿಂದ ಬಂದು ಅವ್ರು ಹೇಳಿದ್ರೆ ನಾನು ಏನಿಲ್ಲ ಅಂದ್ರೆ 5-10% ಮಿನಿಮಮ್ ಕೊಟ್ಟೆ ಕೊಡ್ತೀನಿ ಬಟ್ ಏನ ಅದಕ್ಕಿಂತ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಒಳ್ಳೇದು ಮಾಡ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಶಾಪ್ ಇಂದ ಅಡ್ರೆಸ್ ಬೇರೆ ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳೋದಾದ್ರೆ ಇದು ಪಿವಿ ರೋಡ್ ಬಜಾಜ್ ಶೋರೂಮ್ ಜೈನ್ ಬಜಾಜ್ ಶೋರೂಮ್ ಪಕ್ಕದಲ್ಲೇ ಇದೆ ಯಾರಾದ್ರು ಗೋಕುಲ್ ಹೋಟೆಲ್ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲೇ ಇದೆ ನೆಕ್ಸ್ಟ್ ಟು ದಟ್ ಮೇನ್ ರೋಡ್ ಅಲ್ಲೇ ಇದೆ ಸಿಗುತ್ತೆ ಈಸಿಯಾಗಿ ಥ್ಯಾಂಕ್ ಯು ಸರ್ ವೆಲ್ಕಮ್ ಓಕೆ ನೋಡಿದ್ರಲ್ಲ ಇದಿಷ್ಟ ಆಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗ ಏನಾದ್ರೂ ಬೈಕ್ ತಗೊಂಡಿದ್ರೆ ಅವ್ರಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂದ್ರೆ ಅವರಿಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ ಒಂದ್ಸಲ ಬಂದು ವಿಸಿಟ್ ಮಾಡಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ